press the bell icon on the YouTube app and never miss another update. Hi students, ivattu navu Karnataka da kanija sampanmoolagalu bhugolashastrada mattondu adhyaya idu ee adhyayada bagina ivattina ondu taragatile telkonta hogana kanija sampanmoolagalu ondu desha irabodu athwa ondu rajya irabodu athwa ondu pradeshavagirabodu ಯಾವುದಾದ್ರೂ ಆಗಿರಲಿ, ದೇಶ ಇರ್ಬೋದು, ರಾಜ್ಯ ಇರ್ಬೋದು ಅಥವಾ ಪ್ರದೇಶವಾಗಿರ್ಬೋದು, ಯಾವುದಾದ್ರೂ ಒಂದು ಪ್ರದೇಶವಾಗಿರಲಿ ಅಥವಾ ಯಾವುದಾದ್ರೂ ಒಂದು ರಾಜ್ಯ ಆಗಿರಲಿ ಅಥವಾ ಯಾವುದಾದ್ರೂ ಒಂದು ದೇಶ ಆಗಿರಲಿ, ಅದರ ಆರ್ಥಿಕ ಅಭಿವೃದ್ಧಿಗೆ ಇವುಗಳ ಪಾತ್ರನೂ ಕೂಡ ಬಹುಮುಖ್ಯವಾಗಿರುತ್ತೆ. ಸೊ ನೀರಾವರಿಗಳಿರ್ಬೋದು, ನೀರಾವರಿ ವ್ಯವಸ್ಥೆ ಇರ್ಬೋದು, ಆರ್ಥಿಕ ಅಭಿವೃದ್ಧಿಗೆ ಕೇವಲ ಒಂದು ಅಂಶ ಮಾತ್ರ ಪರಿಗಣನೆ ತಗೊಳ್ಳೋಕ್ಕೆ ಸಾಧ್ಯತೆ ಇಲ್ಲ, ಸಾಧ್ಯವೇ ಇಲ್ಲ. ಯಾವುದಾದ್ರೂ ಒಂದು ಅಂಶ ಇದ್ರೆ ಸಾಕು, ಆ ದೇಶ ಆರ್ಥಿಕವಾಗಿ ಬಲಿಷ್ಠವಾಗುತ್ತೆ ಅಥವಾ ಜಗತ್ತಿನ ಪ್ರಸಿದ್ಧ ಅಥವಾ ಜಗತ್ತಿನ ಬಲಿಷ್ಠ ಆರ್ಥಿಕ ವ್ಯವಸ್ಥೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಎಲ್ಲವೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾ ಹೋಗ್ತವೆ. ಅದು ಜನಸಂಖ್ಯೆ ವಿಚಾರ ಇರ್ಬೋದು, ಜನಸಂಖ್ಯೆನೂ ಕೂಡ ಒಂದು ಆರ್ಥಿಕ ಅಭಿವೃದ್ಧಿಗೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದು ಜಾಸ್ತಿ ಆದ ತಕ್ಷಣ ನಮಗೆ ಅದು ಜನಸಂಖ್ಯೆ ಅಥವಾ ಆರ್ಥಿಕ ಅಭಿವೃದ್ಧಿಗೆ ನಷ್ಟ ಕೊಡುತ್ತೆ ಅಂತ ಏನಲ್ಲ ಅಥವಾ ತಡೆ ಹಾಕುತ್ತೆ ಅಂತಂದೂ ಅಲ್ಲ. ಸೊ ಜನಸಂಖ್ಯೆಯನ್ನು ನಾವು ಸರಿಯಾಗಿ ಬಳಸ್ಕೊಂಡ್ರೆ ಅದು ಕೂಡ ಆರ್ಥಿಕ ಅಭಿವೃದ್ಧಿಗೆ ಸಹಾಯಕವಾಗಿರ್ತಕ್ಕಂಥ ಅಂಶವೇ. ನಮಗೆ ಇಷ್ಟು ದಿವಸ ಗೊತ್ತಿರಲಿಲ್ಲ ಭಾರತೀಯರಿಗೆ ಅದು. ಸೊ ಚೀನಾವನ್ನು ನೋಡಿ ನಾವು ಕಲಿತಿದ್ದು ಜನಸಂಖ್ಯೆಯು ಕೂಡ ಆರ್ಥಿಕ ಅಭಿವೃದ್ಧಿಗೆ ಸಹಾಯಕ ಅನ್ನೋ ಒಂದು ಅಂಶವನ್ನು. ಸೊ ಹಾಗಾಗಿ ನಾವು ಒಂದು ವಿಚಾರದ ಮೇಲೆ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಅಳೆಯಲಿಕ್ಕೆ ಸಾಧ್ಯತೆ ಇಲ್ಲ. ಸೊ ನೀರಾವರಿ ಇರ್ಬೋದು, ಕೃಷಿ ಇರ್ಬೋದು, ಸಾರಿಗೆ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ಜನಸಂಖ್ಯೆ ಇರ್ಬೋದು. ಸೊ ಹೀಗೆ ಹಲವು ವಿಚಾರಗಳು ಅಥವಾ ಹಲವು ಸಂಪನ್ಮೂಲಗಳು, ಹಲವು ವ್ಯವಸ್ಥೆಗಳು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಸಹಾಯವನ್ನು ಮಾಡ್ತಾ ಹೋಗ್ತವೆ. ಸೊ ಅಂತಹ ಸಹಾಯ ಮಾಡುವಂತಹ ಕೆಲವು ಸಂಪನ್ಮೂಲಗಳಲ್ಲಿ ಈ ಖನಿಜ ಸಂಪನ್ಮೂಲಗಳು ಕೂಡ ಒಂದು. ಖನಿಜ ಸಂಪನ್ಮೂಲಗಳು ಕೂಡ ಒಂದು ದೇಶದ, ರಾಜ್ಯದ ಅಥವಾ ಒಂದು ಪ್ರದೇಶದ ಆರ್ಥಿಕ ಅಭಿವೃದ್ಧಿಗೆ ಹೆಚ್ಚು ಸಹಾಯಕವಾಗಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಆ ವಿಚಾರಕ್ಕೆ ಬಂದರೆ ಕರ್ನಾಟಕ ಹೇಗಿದೆ? ಯಾಕಂದರೆ ಈ ಕರ್ನಾಟಕ ಒಂದು ರಾಜ್ಯ, ಕರ್ನಾಟಕದ ಆರ್ಥಿಕ ಅಭಿವೃದ್ಧಿನೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕರ್ನಾಟಕದ ಆರ್ಥಿಕ ಅಭಿವೃದ್ಧಿನೂ ಕೂಡ ನಮಗೆ ಅಷ್ಟೇ ಬಹುಮುಖ್ಯವಾಗಿರ್ತಕ್ಕಂಥ ಅಂಶ ಆಗಿರುತ್ತೆ. ಆದರೆ ಕರ್ನಾಟಕದ ಆರ್ಥಿಕ ಅಭಿವೃದ್ಧಿಗೆ ಖನಿಜ ಸಂಪನ್ಮೂಲಗಳು ಎಷ್ಟರ ಮಟ್ಟಿಗೆ ಸಹಾಯವನ್ನು ಮಾಡ್ತವೆ ಅಥವಾ ಖನಿಜ ಸಂಪನ್ಮೂಲಗಳು ಕರ್ನಾಟಕದಲ್ಲಿ ಸಿಗ್ತಾ ಇದ್ದಾವಾ ಅಂತ ನಾವು ನೋಡಬೇಕಾಗುತ್ತೆ. ಸೊ ಆ ವಿಚಾರಕ್ಕೆ ನೋಡಿದ್ರೆ ಕರ್ನಾಟಕದಲ್ಲಿ ಖನಿಜ ಸಂಪನ್ಮೂಲಗಳ ಕೊರತೆ ಏನಿಲ್ಲ, ಹೇರಳವಾಗಿ ಕೆಲವೊಂದು ಸಂಪನ್ಮೂಲಗಳು ಕರ್ನಾಟಕದಲ್ಲಿ ದೊರೀತಾ ಇದೆ ಅಥವಾ ಮೂಲಭೂತವಾಗಿ ಸಿಗಬಹುದಾಗಿರ್ತಕ್ಕಂಥ ಏನೋ ಅಥವಾ ಮೂಲಭೂತವಾಗಿ ಬೇಕಾಗಿರುವಂತಹ ಖನಿಜಾಂಶಗಳು ಕರ್ನಾಟಕದಲ್ಲಿ ಅತಿ ಹೇರಳವಾಗಿ ಸಿಗ್ತಾ ಇದ್ದೇವೆ ಅಂತ ನಾವು ಹೇಳ್ಬೋದಾಗಿರ್ತಕ್ಕಂಥದ್ದು. ಯಾಕೆಂದರೆ ನಮಗೆ ಭಾಳ ಇಂಪಾರ್ಟೆಂಟ್ ಆಗಿ ಕಬ್ಬಿಣ, ಯಾಕಂದರೆ ನಗರೀಕರಣಕ್ಕೆ ಇವತ್ತಿನ ಆಧುನಿಕ ಬದುಕಿನಿಗೆ ಕಬ್ಬಿಣ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಒಂದು ಸಂಪನ್ಮೂಲ ಅದಲ್ವ. ಸೊ ಆ ಒಂದು ಕಬ್ಬಿಣದ ಅದಿರು ಕರ್ನಾಟಕದಲ್ಲಿ ಅತ್ಯಂತ ಹೇರಳವಾಗಿ ದೊರೆಯುತ್ತೆ. ಸೊ ಅಂತಹ ಅದಿರಿರ್ಬೋದು ಅಥವಾ ಬಾಕ್ಸೈಟ್ ಇರ್ಬೋದು ಅಥವಾ ಮ್ಯಾಂಗನೀಸ್ ಇರ್ಬೋದು, ಮತ್ತು ಕರ್ನಾಟಕವನ್ನು ಚಿನ್ನದ ನಾಡು ಅಂತಂದೇ ಕರಿತೀವಿ. ಯಾಕೆಂದರೆ ಭಾರತದಲ್ಲಿ ಚಿನ್ನ ಸಿಗ್ತಕ್ಕಂಥ ಏಕೈಕ ರಾಜ್ಯ ಕರ್ನಾಟಕ ಕೂಡ ಹೌದು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು, ಅದರಲ್ಲಿ ಪ್ರಾಚೀನ ಕಾಲದಿಂದಲೂ ನಾವು ನೋಡಿದ್ರೂ ಕೂಡ ಕರ್ನಾಟಕವೇ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡುವಂಥ ಭಾರತದ ಏಕೈಕ ರಾಜ್ಯ ಅಂದರೆ ಕರ್ನಾಟಕ ಅಂತಂದೇ ಕರಿತೇವೆ. ಅತಿ ಹೆಚ್ಚು ಉತ್ಪಾದನೆ ಮಾಡ್ತೀವಿ. ಸೊ ಹಾಗಾಗಿ ಇದನ್ನು ನಾವು ಚಿನ್ನದ ನಾಡು ಅಂತ ಕೂಡ ಕರಿತಾ ಹೋಗ್ತೀವಿ. ಹಾಗಾಗಿ ಚಿನ್ನವು ನಮಗೇನು ಸಿಗ್ತಕ್ಕಂಥ ಒಂದು ಸಂಪನ್ಮೂಲಗಳಲ್ಲಿ ಇದು ಕೂಡ ಒಂದು. ಸೊ ಹೀಗೆ ಅದು ಹಲವಾರು ಸುಣ್ಣದ ಕಲ್ಲು ಇರ್ಬೋದು, ಗ್ರಾನೈಟ್ಸ್ ಇರ್ಬೋದು, ಸೊ ಅವೆಲ್ಲವೂ ಕೂಡ ಕರ್ನಾಟಕದಲ್ಲಿ ಸಿಗ್ತಕ್ಕಂಥ ಖನಿಜ ಸಂಪನ್ಮೂಲಗಳಾಗಿರ್ತಕ್ಕಂಥದ್ದು. ಅವುಗಳ ಮೂಲಕ ಕರ್ನಾಟಕ ಆರ್ಥಿಕವಾಗಿ ಅಭಿವೃದ್ಧಿಯು ಕೂಡ ಸಹಾಯವಾಗುತ್ತೆ. ಯಾಕಂದರೆ ಇವು ಹೊರರಾಷ್ಟ್ರಗಳಿಗೆ ಮಾರಾಟ ಮಾಡ್ತಾರೆ ಈ ಅದಿರುಗಳನ್ನು. ಜೊತೆಗೆ ಅಷ್ಟೇ ಅಲ್ಲದೆ ಇವು ಆರ್ಥಿಕವಾಗಿ ಕೂಡ ನಮಗೆ ಸಹಾಯವಾಗ್ತವೆ. ನಮ್ಮ ದೇಶ, ನಮ್ಮ ರಾಜ್ಯಕ್ಕೂ ಕೂಡ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಸಂಪನ್ಮೂಲಗಳು ದೊರೆಯುತ್ತವೆ. ಅದು ಕಡಿಮೆ ಬೆಲೆಯಲ್ಲಿ, ಯಾಕಂದರೆ ನಾವು ಹೊರ ರಾಷ್ಟ್ರಗಳಿಂದ ನಾವು ಅದನ್ನು ಪರ್ಚೇಸ್ ಮಾಡೋಕೆ ಹೋದರೆ ನಮಗೆ ಹೆಚ್ಚು ಬೆಲೆ ಬೀಳ್ತಾ ಹೋಗುತ್ತೆ ಅಥವಾ ಹೆಚ್ಚಿನ ದುಡ್ಡನ್ನು ನಾವು ಕೊಡಬೇಕಾಗುತ್ತೆ. ನಮ್ಮ ರಾಜ್ಯದಲ್ಲಿ ಸಿಗೋದ್ರಿಂದ ಇವು ಕಡಿಮೆ ಬೆಲೆಗೆ ನಮಗೆ ದೊರೆಯುತ್ತವೆ, ಮತ್ತು ನಮಗೆ ಉತ್ಪಾದನೆ ಅಥವಾ ನಮಗೆ ಬಳಕೆಗೆ ಬೇಕಾದಷ್ಟು ಸಿಕ್ಕ ನಂತರದಲ್ಲಿ ಅವನ್ನು ಹೊರರಾಜ್ಯಗಳಿಗೆ ಮತ್ತು ಹೊರ ರಾಷ್ಟ್ರಗಳಿಗೆ ಮಾರೋದ್ರಿಂದ ಅದರಿಂದನೂ ಕೂಡ ಆರ್ಥಿಕವಾಗಿ ಕರ್ನಾಟಕಕ್ಕೆ ಹೆಚ್ಚಿನ ಸಹಕಾರ ಅಥವಾ ಹೆಚ್ಚಿನ ಲಾಭ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆರ್ಥಿಕ ಅಭಿವೃದ್ಧಿಗೆ ಈ ಸಂಪನ್ಮೂಲಗಳು, ಖನಿಜ ಸಂಪನ್ಮೂಲಗಳು ಕೂಡ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತಾ ಹೋಗ್ತವೆ. ಕರ್ನಾಟಕದ ವಿಚಾರಕ್ಕೆ ಬಂದರೆ ಇವುಗಳು ಹೇರಳವಾಗಿ ದೊರೀತಾ ಇರೋದು ನಮಗೆ ಹೆಚ್ಚು ಒಂದು
ಹೆಮ್ಮೆ ಪಡುವಂತಹ ಸಂಗತಿ ಅಂತಂದೇಳಿ ನಾವು ಹೇಳ್ಬೋದಾಗಿರ್ತಕ್ಕಂಥದ್ದು. ಹಾಗಾದ್ರೆ ಒಂದೊಂದೇ ಬಹಳ ಪ್ರಮುಖವಾಗಿ ಕರ್ನಾಟಕದಲ್ಲಿ ಸಿಗಬಹುದಾಗಿರ್ತಕ್ಕಂಥ ಅದಿರಿನ ಬಗ್ಗೆ ನಾವು ಮಾಹಿತಿಯನ್ನು ಪಡಿತಾ ಹೋಗೋಣ. ಯಾವ್ಯಾವ ಜಿಲ್ಲೆಯಲ್ಲಿ ಸಿಗ್ತವೆ, ಎಷ್ಟು ಪ್ರಮಾಣದಲ್ಲಿ ಸಿಗ್ತವೆ ಅದಲ್ವಾ? ಸೊ ಎಲ್ಲ ವಿಚಾರಗಳನ್ನು ಇವತ್ತಿನ ತರಗತಿಯಲ್ಲಿ ನಾವು ತಿಳಿತಾ ಹೋಗೋಣ. ಅದರಲ್ಲಿ ಮೊದಲನೇದಾಗಿ ಕಬ್ಬಿಣ. ನಾನು ಆಗಲೇ ಹೇಳಿದೆ ಆಧುನಿಕ ಕಬ್ಬಿಣದ ಅದಿರು. ಸೊ ನೋಡಿ, ನಾನು ಆಗಲೇ ಹೇಳಿದೆ ಆಧುನಿಕ ಜಗತ್ತಿಗೆ ಕಬ್ಬಿಣ ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಒಂದು ಸಂಪನ್ಮೂಲ. ಸೊ ಹಾಗಾಗಿ ಕಬ್ಬಿಣದ ಅದಿರು ಆ ಪ್ರದೇಶಗಳಲ್ಲಿ ಅಥವಾ ಆಯಾ ರಾಜ್ಯಗಳಲ್ಲಿ ಸಿಗುವಂಥದ್ದು ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ಹಾಗಾಗಿ ಕರ್ನಾಟಕದ ವಿಚಾರಕ್ಕೆ ಬಂದರೆ ಈ ವಿಚಾರದಲ್ಲಿ ಕರ್ನಾಟಕ ಬಹಳ ಸಂತೋಷಕರವಾಗಿರ್ತಕ್ಕಂಥ ಸಂಗತಿ. ಯಾಕೆಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬಿಣದ ಅದಿರುಗಳು ಸಿಗ್ತಾ ಹೋಗ್ತವೆ. ಕರ್ನಾಟಕ ಅದಿರು ನಮಗೆ ಹೇರಳವಾಗಿ ಸಿಗ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಕರ್ನಾಟಕದಲ್ಲಿ 75 ಗಣಿಗಾರಿಕೆ ಕಬ್ಬಿಣದ ಅದಿರು ಗಣಿಗಾರಿಕೆಗಳು ಇದ್ದಾವೆ. ಕಬ್ಬಿಣದ ಅದಿರು ಗಣಿಗಾರಿಕೆ ಸುಮಾರು 75 ಗಣಿಗಾರಿಕೆಗಳನ್ನು ಕರ್ನಾಟಕದಲ್ಲಿ ನಮಗೆ ಕಾಣಲಿಕ್ಕೆ ಚಾನ್ಸಸ್ಸು ಇರ್ತಕ್ಕಂಥದ್ದು. ಮತ್ತು ದೇಶದಲ್ಲಿ ಉತ್ಪಾದನೆ ಆಗುವಂಥದ್ದಿದೆ. ಇದರಲ್ಲಿ ಎರಡನೇ ಸ್ಥಾನದಲ್ಲಿ ನಮ್ಮದು ರಾಜ್ಯ ಇದೆ. ನಮ್ಮ ರಾಜ್ಯ ಎರಡನೇ ಸ್ಥಾನವನ್ನು ಕಬ್ಬಿಣದ ಅದಿರನ್ನು ಉತ್ಪಾದನೆ ಅಥವಾ ಕಬ್ಬಿಣವನ್ನು ಉತ್ಪಾದನೆ ಮಾಡೋದರಲ್ಲಿ ಇದೆ. ಮತ್ತು ಈ ಅದಿರು ಇದೆಯಲ್ಲ, ಇದು ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗೆ ಒಂದು ಕಚ್ಚಾ ವಸ್ತುವಾಗಿ ಕೂಡ ನಮಗೆ ಪರಿಣಮಿಸುತ್ತೆ ಅಥವಾ ಒಂದು ಪರಿಣಾಮವಾಗಿ ಬಳಕೆ ಆಗ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಕಚ್ಚಾ ವಸ್ತುವಾಗಿ ಅದು ಬಳಕೆ ಆಗ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಸೊ ಹಾಗಾಗಿ ಉಕ್ಕು ಮತ್ತು ಕೈಗಾರಿಕೆಗಳ ಸ್ಥಾಪನೆಗೆ ಇದು ಈ ಒಂದು ಅದಿರಿನ ಅವಶ್ಯಕತೆಯೂ ಕೂಡ ಇರ್ತಾ ಹೋಗುತ್ತೆ. ಇದು ಕಚ್ಚಾ ವಸ್ತುವಾಗಿ ಅಲ್ಲಿ ಬಳಕೆ ಆಗ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಇನ್ನು ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ಕಬ್ಬಿಣದಲ್ಲಿ ಯಾವ ದರ್ಜೆಯ ಒಂದು ಕಬ್ಬಿಣ ಸಿಗ್ತಾ ಹೋಗ್ತಾ ಇದೆ ಅಂದರೆ, ನಮ್ಮ ಕರ್ನಾಟಕದಲ್ಲಿ 2 ನಮ್ಮಿಯ ಒಂದು ಕಬ್ಬಿಣದ ದರ್ಜೆಯ ಅದಿರು ಸಿಗ್ತಾ ಹೋಗುತ್ತೆ. ಒಂದು ಮ್ಯಾಗ್ನೆಟೈಟ್ ಅಂತಂದೇಳಿ ಕರಿತೀವಿ, ಮತ್ತೊಂದನ್ನು ಹೆಮಟೈಟ್ ಅಂತಂದೇಳಿ ಕರಿತಾ ಹೋಗ್ತೀವಿ. ಮ್ಯಾಗ್ನೆಟೈಟ್ ಮತ್ತು ಹೆಮಟೈಟ್ಗಳು ಎರಡು ವಿಧವಾದಂಥ 2 ದರ್ಜೆಯ ಕಬ್ಬಿಣದ ಅದಿರು ಕರ್ನಾಟಕದಲ್ಲಿ ಸಿಗ್ತಾವೆ. ಅಂದರೆ ಇದರಲ್ಲಿ ಕ್ವಾಲಿಟಿ ಅಂತ ನಾವು ಹೇಳ್ತೀವಲ್ಲ, ಉತ್ತಮ ಕ್ವಾಲಿಟಿ ಮತ್ತು ಲೋ ಕ್ವಾಲಿಟಿ ಅಂತಂದ್ಬಿಟ್ಟು 2 ದರ್ಜೆಯ ಒಂದು ಕ್ವಾಲಿಟಿಯ ಒಂದು ಕಬ್ಬಿಣದ ಅದಿರು ಕರ್ನಾಟಕದಲ್ಲಿ ಸಿಗುತ್ತೆ. ಆದರೆ ಅತಿ ಹೇರಳವಾಗಿ ಪ್ರಪಂಚದ ಅತ್ಯುನ್ನತ ದರ್ಜೆಯಾಗಿರ್ತಕ್ಕಂಥ ಕಬ್ಬಿಣದ ಅದಿರು ಮ್ಯಾಗ್ನೆಟೈಟ್, ಅದು ನಮ್ಮಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಸಿಗುತ್ತೆ. ಕರ್ನಾಟಕದಲ್ಲಿ ಉತ್ಪಾದನೆಯಾಗುವ ಕಬ್ಬಿಣದ 63% ಭಾಗದಷ್ಟು ಮ್ಯಾಗ್ನೆಟೈಟ್ ಕಬ್ಬಿಣವನ್ನೇ ನಾವು ಉತ್ಪಾದನೆ ಮಾಡ್ತೀವಿ. ಅದು ಸಿಗ್ತಕ್ಕಂಥ ಅದಿರಿನಲ್ಲಿ ಇದೇ ಹೆಚ್ಚಾಗಿದೆ, ಉಳಿದ ಭಾಗ ಮಾತ್ರ ಹೆಮಟೈಟ್ ಸಿಗ್ತಾ ಇದೆ. ಅಂದರೆ ಇದು ಕಡಿಮೆ ದರ್ಜೆ, ಅದು ಕಡಿಮೆ ಕ್ವಾಲಿಟಿ ಅಂತಂದೇಳಿ ಕರಿತೀವಿ. ಈ ಒಂದು ಅದಿರು ಏನಿದೆ ಅಥವಾ ಇದರಲ್ಲಿ ತಯಾರು ಮಾಡ್ತಕ್ಕಂಥ ಕಬ್ಬಿಣ ಇದೆಯಲ್ಲ, ಸೊ ಅದು ಉತ್ತಮ ದರ್ಜೆಯ ಕಬ್ಬಿಣವನ್ನು ತಯಾರು ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದು ಉಕ್ಕು ಇರ್ಬೋದು ಮತ್ತು ಕಬ್ಬಿಣ ಇರ್ಬೋದು. ಸೊ ಹಾಗಾಗಿ ಈ ಒಂದು ಕಬ್ಬಿಣ ಅದಿರ ನಮಗೆ ಹೆಚ್ಚು 63% ನಾವು ಇದೇ ಒಂದು ದರ್ಜೆಯ ಒಂದು ಕಬ್ಬಿಣವನ್ನೇ ಉತ್ಪಾದನೆ ಮಾಡೋದ್ರಿಂದ ಜಗತ್ತಿನಲ್ಲಿ ಇದಕ್ಕೆ ಹೆಚ್ಚಿನ ಬೇಡಿಕೆಯನ್ನು ಕಾಣಲಿಕ್ಕೆ ಚಾನ್ಸ್ ಇದೆ. ಯಾಕಂದರೆ ಉತ್ತಮ ದರ್ಜೆ ಇದ್ದು ಆಗಿದ್ದರೆ ಜಗತ್ತು ಕೂಡ ಅಥವಾ ಹಲವಾರು ರಾಜ್ಯಗಳಿರ್ಬೋದು, ದೇಶಗಳಿರ್ಬೋದು, ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಅಥವಾ ಅದನ್ನು ಅದರ ಬೇಡಿಕೆ ಅಥವಾ ಅದನ್ನು ಕೊಳ್ಳುವಿಕೆಗೆ ಹೆಚ್ಚು ಬೇಡಿಕೆ ಸಿಗ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಹಾಗಾಗಿ ಈ ಕಬ್ಬಿಣದ ವಿಚಾರಕ್ಕೂ ಕೂಡ ಉತ್ತಮ ದರ್ಜೆಯ ಕಬ್ಬಿಣ ನಮ್ಮಲ್ಲಿ ಸಿಗೋದ್ರಿಂದ ಇದಕ್ಕೆ ಹೆಚ್ಚಿನ ಬೇಡಿಕೆ ಇರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಹಾಗಾದರೆ ಕರ್ನಾಟಕದ ಯಾವ ಯಾವ ಭಾಗಗಳಲ್ಲಿ ಈ ಒಂದು ಕಬ್ಬಿಣದ ಅದಿರನ್ನು ಉತ್ಪಾದನೆ ಮಾಡಲಾಗುತ್ತೆ, ಯಾವ ಯಾವ ಭಾಗಗಳಲ್ಲಿ ಇದು ಇದೆ? ಯಾಕಂದರೆ ಇದು ಒಂದು ನೈಸರ್ಗಿಕ ಸಂಪನ್ಮೂಲ, ಇದೇನು ಮನುಷ್ಯ ಕ್ರಿಯೇಟ್ ಮಾಡ್ತಕ್ಕಂತಹ ಒಂದು ಸಂಪನ್ಮೂಲ ಏನಲ್ಲ, ನೈಸರ್ಗಿಕವಾಗಿ ಸಿಗ್ತಕ್ಕಂಥದ್ದು. ಹಾಗಾದರೆ ಯಾವ ಯಾವ ಜಿಲ್ಲೆಗಳಲ್ಲಿ ಇದು ಸಿಗ್ತಾ ಇದೆ ಅಥವಾ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕಬ್ಬಿಣದ ಅದಿರು ಸಿಗುತ್ತಾ ಅಂತ ನೋಡಿದ್ರೆ ಇಲ್ಲ. ಕರ್ನಾಟಕದ ಕೆಲವೇ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಕಬ್ಬಿಣದ ಅದಿರು ನಮಗೆ ಸಿಗುವಂಥ ನಿಕ್ಷೇಪಗಳು ಗಣಿಗಾರಿಕೆಗಳು ಇರ್ತಕ್ಕಂಥದ್ದು. ಸೊ ಹಾಗಾದರೆ ಯಾವ ಯಾವ ಜಿಲ್ಲೆಗಳಲ್ಲಿ ನಮಗೆ ಕಾಣಬಹುದಾಗಿರ್ತಕ್ಕಂಥದ್ದು ಅಂತ ನೋಡಿದ್ರೆ, ಬಳ್ಳಾರಿ ಕಬ್ಬಿಣದ ಅದಿರು ಅಲ್ಲಿ ನಮಗೆ ಅತಿ ಹೆಚ್ಚುವಾಗಿ ಸಿಗುತ್ತೆ. ಚಿಕ್ಕಮಗಳೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ತುಮಕೂರು ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಮತ್ತು ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಈ ಭಾಗಗಳಲ್ಲಿ ಮಾತ್ರ ನಮಗೆ ಕಬ್ಬಿಣದ ಅದಿರು ಅತಿ ಹೆಚ್ಚಾಗಿ ನಮಗೆ ಸಿಗ್ತಾ ಹೋಗುತ್ತೆ.
ಸೊ ಅದರಲ್ಲೂ ಕೂಡ ಈ ಬಳ್ಳಾರಿ ಏನಿದೆಯಲ್ಲ ಅದು ಬಹಳ ಅತಿ ಹೆಚ್ಚಾಗಿ ಸಿಗ್ತಕ್ಕಂಥ ಒಂದು ಜಾಗ. ಅದರಲ್ಲಿರ್ತಕ್ಕಂಥ ಹೊಸಪೇಟೆ ಇರ್ಬೋದು ಮತ್ತು ಸಂಡೂರುಗಳಿರ್ಬೋದು ಇವೆರಡೂ ಪ್ರದೇಶಗಳಲ್ಲಿ ಹೆಚ್ಚು ನಮಗೆ ಸಿಗ್ತಾ ಹೋಗುತ್ತೆ. ಅಲ್ಲಿರ್ತಕ್ಕಂತಹ ಬೆಟ್ಟ ಗುಡ್ಡಗಳು ಸಾಲಾಗಿರ್ತಕ್ಕಂಥ ಒಂದು ದೋಣಿಮಲೆ ಇರ್ಬೋದು, ವಿಭೂತಿಗುಡ್ಡ ಇರ್ಬೋದು, ಮತ್ತು ರಾಮದುರ್ಗ ಇರ್ಬೋದು, ಆಮೇಲೆ ಕುಮಾರಸ್ವಾಮಿ ಬೆಟ್ಟಗಳಿರ್ಬೋದು, ತಿಮ್ಮನಗುಡಿ ಇರ್ಬೋದು. ಸೊ ಈ ಎಲ್ಲ ಜಾಗಗಳಲ್ಲಿ ಬಳ್ಳಾರಿಯ ಈ ಎಲ್ಲ ಜಾಗಗಳಲ್ಲಿ ಕಬ್ಬಿಣದ ಅತಿರು ಅತಿ ಹೆಚ್ಚಾಗಿ ಸಿಗ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇನ್ನು ಬಳ್ಳಾರಿಯನ್ನು ಬಿಟ್ಟರೆ ಎರಡನೇ ಸ್ಥಾನ ಕರ್ನಾಟಕದಲ್ಲಿ ಕಬ್ಬಿಣದ ಅದು ಸಿಗುವಂಥ ಎರಡನೇ ಸ್ಥಾನ ಯಾವುದಪ್ಪ ಅಂತಂದರೆ ಅದು ಚಿಕ್ಕಮಗಳೂರು ಅಂತಂದೇಳಿ ಕರಿತೀವಿ, ಅಥವಾ ಚಿಕ್ಕಮಗಳೂರು ಅಂತಂದೇಳಿ ಕರಿತೀವಿ. ಚಿಕ್ಕಮಗಳೂರು ಕರ್ನಾಟಕದಲ್ಲಿ ಕಬ್ಬಿಣದ ಅದಿರು ಸಿಗುವಂಥ ಎರಡನೇ ಸ್ಥಾನದ ಜಿಲ್ಲೆ. ಇಲ್ಲಿ ನಮಗೆ ಯಾವ ಯಾವ ಸ್ಥಳಗಳಲ್ಲಿ ಸಿಗುತ್ತೆ ಅಂತ ನಾವು ನೋಡಿದ್ರೆ ಬಾಬಾ ಬುಡಂಗಿರಿಯಲ್ಲಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಬಾಬಾ ಬುಡಂಗಿರಿ ಇರ್ಬೋದು, ಕೆಮ್ಮಣ್ಣುಗುಂಡಿ ಇರ್ಬೋದು, ಕುದುರೆಮುಖ ಇರ್ಬೋದು, ಕಲ್ಲತ್ಗೆರೆ ಇರ್ಬೋದು. ಈ ಭಾಗಗಳ ಸ್ಥಳಗಳಲ್ಲಿ ಕಬ್ಬಿಣದ ಅದಿರು ಅತಿ ಹೆಚ್ಚು ಹೇರಳವಾಗಿರುತ್ತೆ ದೊರೆತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಆದರೆ ಈ ಕುದುರೆಮುಖ ಇದೆಯಲ್ಲ, ಇದು ಒಂದು ರಾಷ್ಟ್ರೀಯ ಉದ್ಯಾನವನ ಆಗಿರೋದ್ರಿಂದ, ರಾಷ್ಟ್ರೀಯ ಉದ್ಯಾನ ಅಂತಂದೇಳ್ಬಿಟ್ಟು ಈ ಮುಂಚೆ ನಮಗೆ ಅದನ್ನು ಗುರುತಿಸಲ್ಪಟ್ಟಿರೋದ್ರಿಂದ ಸುಪ್ರೀಂ ಕೋರ್ಟ್ ಮೊದಲಿಗೆ ಅಲ್ಲಿ ಕಬ್ಬಿಣದ ಅದಿರನ್ನು ಗಣಿಗಾರಿಕೆಯನ್ನು ಪ್ರಾರಂಭ ಮಾಡಿತ್ತು ನಿಜ. ಆದರೆ ಸುಪ್ರೀಂ ಕೋರ್ಟ್ ಅದನ್ನು ಸ್ಥಗಿತಗೊಳಿಸಲಿಕ್ಕೆ ತೀರ್ಪನ್ನು ಕೊಡ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಯಾಕಂದರೆ ಇದು ರಾಷ್ಟ್ರೀಯ ಉದ್ಯಾನವನ, ಅಲ್ಲಿರ್ತಕ್ಕಂಥ ಸಸ್ಯ ಸಂಪತ್ತು ಹಾಳಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಸುಪ್ರೀಂ ಕೋರ್ಟ್ ಅಲ್ಲಿ ಗಣಿಗಾರಿಕೆಯನ್ನು ಸ್ಥಗಿತಗೊಳಿಸುವ ತೀರ್ಪನ್ನು ಕೊಡಲಾಯಿತು. ಹಾಗಾಗಿ ಇವತ್ತು ನಾವು ಕುದುರೆಮುಖದಲ್ಲಿ ಕಬ್ಬಿಣದ ಗಣಿಗಾರಿಕೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಅಲ್ಲಿ ಯಾವುದೇ ರೀತಿಯಾದಂಥ ಗಣಿಗಾರಿಕೆ ಇಲ್ಲ. ಆದರೆ ಅಲ್ಲಿ ಕಬ್ಬಿಣದ ಅಂಶ ಅಥವಾ ಕಬ್ಬಿಣದ ಅದಿರು ಅತಿ ಹೆಚ್ಚುವಾಗಿ ಸಿಕ್ಕರೂ ಸಹ ಅಲ್ಲಿ ನಾವು ಕಬ್ಬಿಣದ ಅದಿರಿನ ಒಂದು ಗಣಿಗಾರಿಕೆಯನ್ನು ಕಂಪ್ಲೀಟ್ ಆಗಿ ನಿಲ್ಲಿಸಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇನ್ನು ಅದನ್ನು ಬಿಟ್ಟರೆ, ಅಂದರೆ ಚಿಕ್ಕಮಗಳೂರು ಮತ್ತು ಬಳ್ಳಾರಿಯನ್ನು ಬಿಟ್ಟರೆ ಕರ್ನಾಟಕದ ಮತ್ಯಾವ ಜಿಲ್ಲೆಗಳಲ್ಲಿ ಅಂತಂದರೆ ನಾನು ಆಗಲೇ ಹೇಳಿದೆ ಚಿತ್ರದುರ್ಗ. ಚಿತ್ರದುರ್ಗದಲ್ಲೂ ಕೂಡ ನಮಗೆ ಒಂದು ಕಬ್ಬಿಣದ ಅದಿರು ಸಿಗುವಂಥ ಸ್ಥಳಗಳನ್ನು ಕಾಣ್ತಾ ಹೋಗ್ತೀವಿ. ಆ ಸ್ಥಳಗಳು ಯಾವಪ್ಪ ಅಂತಂದರೆ ಸಾಸಲು ಮತ್ತು ಹೊಸದುರ್ಗ ಅಂತಂದೇಳಿ ಕರಿತೀವಿ. ಅಲ್ಲಿ ನಮಗೆ ಗಣಿಗಾರ ಅಥವಾ ಕಬ್ಬಿಣದ ಅದಿರು ಸಿಗುವಂಥ ನಿಕ್ಷೇಪಗಳು ಇರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಇನ್ನು ಬಾಗಲಕೋಟೆಯಲ್ಲಿ ಅಮಿನಗಡ ಇರ್ಬೋದು, ಹಾಗೆ ತುಮಕೂರಿನಲ್ಲಿ ನಮಗೆ ತುಮಕೂರು ನಾವು ನೋಡಿದ್ರೆ ಉಳಿಯಾರು ಮತ್ತು ನಮಗೆ ಚಿಕ್ಕನಾಯಕನಹಳ್ಳಿ ಇರ್ಬೋದು. ಇನ್ನು ಶಿವಮೊಗ್ಗ ಜಿಲ್ಲೆಗೆ ಬಂದರೆ ಕುಂಶಿ ಇರ್ಬೋದು, ಶಂಕರ ಗುಡ್ಡ ಇರ್ಬೋದು. ಸೊ ಈ ಎಲ್ಲ ಪ್ರದೇಶಗಳಲ್ಲಿ ಅಂದರೆ ಕೆಲವು ಜಿಲ್ಲೆಗಳಲ್ಲಿ ನಾನು ನೋಡಿ ನಾನು ಹೇಳ್ತೀನಿ, ಬಳ್ಳಾರಿ ಇರ್ಬೋದು, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮತ್ತು ತುಮಕೂರು ಮತ್ತು ಚಿತ್ರದುರ್ಗ. ಸೊ ಈ ಜಾಗಗಳಲ್ಲಿ ಮಾತ್ರ, ಈ ಜಿಲ್ಲೆಗಳಲ್ಲಿ ಮಾತ್ರ ಈ ಕಬ್ಬಿಣದ ಅದಿರು ಅತಿ ಹೆಚ್ಚಾಗಿ ದೊರೆಯತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಹಾಗಾದರೆ ಈ ಅದಿರನ್ನು ಯಾವ ಕೈಗಾರಿಕೆಗಳಿಗೆ ಅತಿ ಹೆಚ್ಚಾಗಿ ನಾವು ಬಳಕೆ ಮಾಡ್ತೀವಿ ಅಂತಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ಭದ್ರಾವತಿ ಇರ್ಬೋದು, ಮತ್ತು ಬಳ್ಳಾರಿಯಲ್ಲಿರ್ತಕ್ಕಂಥ ಜಿಂದಾಲ್. ಇವು ಎರಡು ಕೈಗಾರಿಕೆಗಳು ಈ ಕಬ್ಬಿಣದ ಅದಿರನ್ನು ತಮ್ಮ ಕೈಗಾರಿಕೆ ಕಚ್ಚಾ ವಸ್ತುವಾಗಿ ಬಳಕೆ ಮಾಡ್ತಾ ಹೋಗುತ್ತೆ, ಕಚ್ಚಾ ವಸ್ತುವಾಗಿ ಬಳಕೆ ಮಾಡುತ್ತೆ. ಉಳಿದಂತಹ ಏನು ಗಣಿಗಾರಿಕೆ ಅಥವಾ ಒಂದು ಕಬ್ಬಿಣದ ಅದಿರಿದೆ ಅದು ಹೊರ ರಾಷ್ಟ್ರಗಳಿಗೆ ಮಾರಾಟ ರಫ್ತು ಮಾಡುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಹೊರ ರಾಷ್ಟ್ರಕ್ಕೆ ಮಾರಾಟ ಮಾಡ್ತಕ್ಕಂಥದ್ದನ್ನು ನಮಗೆ ಕಾಣ್ತಾ ಹೋಗುತ್ತೆ. ಸೊ ಹೊರ ರಾಷ್ಟ್ರಕ್ಕೂ ಕೂಡ ಮಾರಾಟ ಮಾಡ್ತೀವಿ, ಮತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥ ಎರಡು ಕೈಗಾರಿಕೆಗಳಿಂದ, ಉಕ್ಕು ಮತ್ತು ಕೈಗಾರಿಕೆಗಳಿಂದ ಈ ಕಬ್ಬಿಣದ ಅದಿರನ್ನು ಬಳಕೆ ಮಾಡ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇಷ್ಟು ಕೂಡ ಕಬ್ಬಿಣದ ಅದಿರನ ಬಗ್ಗೆ ಇರ್ತಕ್ಕಂಥ ಮಾಹಿತಿ. ಇನ್ನು ಕರ್ನಾಟಕದಲ್ಲಿ ಸಿಗಬಹುದಾಗಿರ್ತಕ್ಕಂತಹ ಮತ್ತೊಂದು ಖನಿಜಾಂಶ ಅಂತಂದರೆ ಅದು ಮ್ಯಾಂಗನೀಸ್. ಸೊ ಇದು ಮ್ಯಾಂಗನೀಸ್ ಇದೆಯಲ್ಲ, ಇದನ್ನು ನಾವು ಮಿಶ್ರ ಲೋಹ ಅಂತಂದೇಳಿ ಕರಿತೀವಿ. ಇದನ್ನು ನಾವು ಮಿಶ್ರ ಲೋಹ ಅಂತ ಹೇಳಿ ಕರಿತೀವಿ, ಅಥವಾ ಇದನ್ನು ಬಹು ಉಪಯೋಗಿ ಲೋಹ ಅಂತಂದು ಕೂಡ ಕರಿತೀವಿ. ಬಹು ಉಪಯೋಗಿ ಲೋಹ ಯಾಕಂದರೆ ಇದನ್ನು ನಾವು ಹಲವಾರು ವಸ್ತುಗಳನ್ನು ತಯಾರು ಮಾಡಲಿಕ್ಕೆ ಈ ಲೋಹವನ್ನು ಬಳಸ್ತಾ ಹೋಗ್ತೀವಿ. ಈ ಒಂದು ಮ್ಯಾಂಗನೀಸನ್ನು ಅಂದರೆ ಮ್ಯಾಂಗನೀಸ್ ಸಾಮಾನ್ಯವಾಗಿ ನಮಗೆ ಸಿಗ್ತಕ್ಕಂಥದ್ದು ಪದರು ಶಿಲೆ ಮತ್ತು ರೂಪಾಂತರ ಶಿಲೆಯಲ್ಲಿ ಆಕ್ಸೈಡ್ ರೂಪದಲ್ಲಿ ನಮಗೆ ದೊರೀತಾ ಹೋಗುತ್ತೆ. ಸೊ ಹಾಗಾಗಿ ಇದು ಹೆಚ್ಚು ಭೂಪ್ರದೇಶ ಯಾವ ಭಾಗದಲ್ಲಿದೆ ಅಂತಂದರೆ ಕಬ್ಬಿಣದ ಅದಿರುಗಳು ಸಿಗುವಂಥ ಭೂಪ್ರದೇಶದಲ್ಲೇ ಮ್ಯಾಂಗನೀಸ್ ಅತಿ ಹೆಚ್ಚಾಗಿ ಸಿಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ಯಾವುದೇ ಕಾಲ ಬಳಸ್ತೀವಿ ಅಂತ ನಾವು ನೋಡಿದ್ರೆ ರಾಸಾಯನಿಕ ವಸ್ತುಗಳನ್ನು ತಯಾರು ಮಾಡಲಿಕ್ಕೆ ಬಳಸ್ತಾರೆ, ಉಕ್ಕು ತಯಾರು ಮಾಡಲಿಕ್ಕೆ ಇದನ್ನು ಬಳಸ್ತಾರೆ, ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ತಯಾರು ಮಾಡಲಿಕ್ಕೆ ಬಳಸ್ತಾರೆ, ಪ್ರಿಂಟಿಂಗಿಗೆ ಬಳಸ್ತಾರೆ, ಬಣ್ಣಗಳನ್ನು ತಯಾರು ಮಾಡಲಿಕ್ಕೆ ಬಳಸ್ತಾ ಹೋಗ್ತಾರೆ. ಸೊ ಹಾಗಾಗಿ ಇದು ಅತಿ ಹೆಚ್ಚು ಬಳಕೆ ಅಥವಾ ಹೆಚ್ಚು ವಸ್ತುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಬಳಕೆ ಆಗೋದ್ರಿಂದ ಇದನ್ನು ಬಹು ಉಪಯೋಗಿ ಲೋಹ ಅಂತಂದು ಕೂಡ ನಾವು ಇದನ್ನು ಕರಿತಾ ಹೋಗ್ತೀವಿ. ಆ ವಿಚಾರಕ್ಕೆ ಬರೋದಾದರೆ ಕರ್ನಾಟಕದಲ್ಲಿ ಹೆಚ್ಚು ಮ್ಯಾಂಗನೀಸನ್ನು ತಯಾರು ಮಾಡ್ತಕ್ಕಂಥ ಒಂದು ನಿಕ್ಷೇಪಗಳು ಇರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಭಾರತದಲ್ಲಿ ಉತ್ಪಾದನೆಯಾಗುವ 127% ಭಾಗ ಕರ್ನಾಟಕದಲ್ಲೇ ಉತ್ಪಾದನೆ ಆಗುತ್ತೆ. ಕರ್ನಾಟಕದಲ್ಲಿ 100
ಪರ್ಸೆಂಟ್ನಷ್ಟು ಭಾರತದಲ್ಲಿ 100% ಉತ್ಪಾದನೆ ಆಗುತ್ತೆ ಅಂದರೆ ಅದರಲ್ಲಿ 27% ಕರ್ನಾಟಕದಲ್ಲಿ ಮ್ಯಾಂಗನೀಸ್ ಅನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ನಾವು ಕಾಣ್ತಾ ಹೋಗುತ್ತೆ. ಹಾಗಾದರೆ ಇದು ಎಲ್ಲಿ ಯಾವ್ಯಾವ ಭಾಗಗಳಲ್ಲಿ ಅತಿ ಹೆಚ್ಚಾಗಿದೆ ಅಂತಂದರೆ, ನಾನು ಆಗಲೇ ಹೇಳಿದೆ, ಈ ಒಂದು ಅದಿರು ಏನಿದೆ ಕಬ್ಬಿಣದ ಅದಿರುಗಳು ಇರ್ತಕ್ಕಂಥ ಜಾಗದ ಸುತ್ತಮುತ್ತಲೇ ಇದೆ. ಸೊ ಹಾಗಾಗಿ ಬಳ್ಳಾರಿನೇ ಮ್ಯಾಂಗನೀಸ್ ಉತ್ಪಾದನೆ ಮಾಡುವಂಥ ಮೊದಲ ಜಿಲ್ಲೆ, ಅತಿ ಹೆಚ್ಚು ಉತ್ಪಾದನೆ ಮಾಡುವಂಥ ಜಿಲ್ಲೆ. ಸಂಡೂರಿನಲ್ಲಿ ಅತಿ ಹೆಚ್ಚಾಗಿ ಮ್ಯಾಂಗನೀಸ್ ಅನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಮ್ಯಾಂಗನೀಸ್ ಅನ್ನು ಬಳ್ಳಾರಿ ಜಿಲ್ಲೆ ಅತಿ ಹೆಚ್ಚು ಉತ್ಪಾದನೆ ಮಾಡುತ್ತೆ, ಅದು ಸಂಡೂರು ಏನಿದೆಯಲ್ಲ ಅಲ್ಲಿ ಉತ್ಪಾದನೆ ಮಾಡುತ್ತೆ. ಸುಮಾರು ಕರ್ನಾಟಕದಲ್ಲಿ ಉತ್ಪಾದನೆ ಆಗುವ 90% ಭಾಗ ಅಲ್ಲಿಯೇ ಉತ್ಪಾದನೆ ಮಾಡುತ್ತೆ. ಸಂಡೂರು ಮತ್ತು ಸಂಡೂರಿನ ಸುತ್ತಮುತ್ತ ಅಂದರೆ ಬಳ್ಳಾರಿ ಜಿಲ್ಲೆಯಲ್ಲಿ ಮ್ಯಾಂಗನೀಸ್ ಕರ್ನಾಟಕದಲ್ಲಿ ಉತ್ಪಾದನೆ ಆಗುವ 90% ಭಾಗ ಅಲ್ಲಿಯೇ ನಾವು ಉತ್ಪಾದನೆ ಮಾಡ್ತಕ್ಕಂಥ, ಅಲ್ಲಿಯೇ ಇತ್ತು ಅತಿ ಹೆಚ್ಚಾಗಿ ಸಿಗ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇನ್ನು ಅದನ್ನು ಬಿಟ್ಟರೆ ಮತ್ತಾವ ಡಿಸ್ಟ್ರಿಕ್ಟ್ನಲ್ಲಿ ಸಿಗ್ತಾ ಹೋಗುತ್ತೆ ಅಂತಂದರೆ, ನಾವೇನು ಚಿತ್ರದುರ್ಗ ಹೇಳಿದ್ವಿ, ಚಿತ್ರದುರ್ಗದಲ್ಲಿ ಸಾದರಹಳ್ಳಿ ಅಂತಂದರೆ ಕರಿತಾ ಹೋಗ್ತೀವಿ, ತುಮಕೂರಿನಲ್ಲಿ ಚಿಕ್ಕನಾಯಕನಹಳ್ಳಿ ಅಂತಂದರೆ ಕರಿತೀವಿ, ಹಾಗೆಯೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿರ್ಸಿ ತಾಲೂಕಿನಲ್ಲಿ ನಮಗೆ ಸೂಪ ಅನ್ನೋದರಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಒಂದು ಬಿಟ್ಟರೆ ತುಮಕೂರು ಜಿಲ್ಲೆ ನಮಗೆ ಚಿಕ್ಕನಾಯಕನಹಳ್ಳಿ ಅಂತಂದು ಹೇಳಿದ್ವಿ. ಇನ್ನು ಅದನ್ನು ಬಿಟ್ಟರೆ ಚಿಕ್ಕಮಗಳೂರಿನಲ್ಲಿ ಸಿಗುತ್ತೆ, ಮತ್ತು ವಿಜಯಪುರ ಇರ್ಬೋದು, ಮತ್ತು ಧಾರವಾಡ ಇರ್ಬೋದು, ಈ ಥರ ಕೆಲವು ಕಡೆಗಳಲ್ಲಿ ಕೂಡ ಮ್ಯಾಂಗನೀಸ್ ಅದಿರು ಅಥವಾ ಖನಿಜಾಂಶ ನಮಗೆ ಸಿಗ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಇನ್ನು ಮ್ಯಾಂಗನೀಸನ್ನು ಬಿಟ್ಟರೆ ಕರ್ನಾಟಕದಲ್ಲಿ ಸಿಗುವಂಥ ಮತ್ತೊಂದು ಪ್ರಮುಖವಾದಂತಹ ಒಂದು ಅದಿರು ಅಂತಂದರೆ ಬಾಕ್ಸೈಟ್ ಅಂತ ನಮಗೆ. ಬಾಕ್ಸೈಟ್ ಇದು ಕೂಡ ಕರ್ನಾಟಕದಲ್ಲಿ ಸಿಕ್ಕಕ್ಕಂಥ ಮತ್ತೊಂದು ಪ್ರಮುಖ ಅದಿರು. ಇದನ್ನು ಅಲ್ಯೂಮಿನಿಯಂ ತಯಾರು ಮಾಡಲಿಕ್ಕೆ ಬಳಕೆ ಮಾಡ್ತಾರೆ. ಇದು ನಮಗೆ ಈ ಒಂದು ಏನು ಅದಿರಿದೆ, ಈ ಅದಿರಿನ ಮೂಲಕ ನಾವು ಅಲ್ಯೂಮಿನಿಯಮನ್ನು ತಯಾರು ಮಾಡ್ಬೋದು. ಜೊತೆಗೆ ಇದನ್ನು ವಿದ್ಯುತ್ ತಂತಿಗಳ ತಯಾರಿಕೆಗೆ ಬಳಸ್ತಾರೆ, ಉಕ್ಕು ತಯಾರಿಕೆಯಲ್ಲಿ, ಮತ್ತು ಸಿಮೆಂಟ್ ತಯಾರಿಕೆಗಳಲ್ಲೂ ಕೂಡ ಈ ಒಂದು ಖನಿಜಾಂಶವನ್ನು ನಾವು ಬಳಕೆ ಮಾಡ್ತಕ್ಕಂಥದ್ದನ್ನು ಕಾಣ್ತಾ ಹೋಗ್ತೀವಿ. ಇದು ಕೂಡ ಅತ್ಯಂತ ಹೇರಳವಾಗಿ ದೊರೆತಕ್ಕಂಥ ಒಂದು ಕರ್ನಾಟಕದ ಪ್ರಮುಖ ಒಂದು ಅದಿರಾಗಿರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಆದರೆ ಕರ್ನಾಟಕದ ಯಾವ ಜಿಲ್ಲೆಗಳಲ್ಲಿ ಇದನ್ನು ಹೆಚ್ಚಾಗಿ ತಯಾರು ಮಾಡ್ತಕ್ಕಂಥ ಅದಿರುಗಳು ಸಿಗ್ತಾ ಹೋಗುತ್ತೆ, ನಿಕ್ಷೇಪಗಳು ಯಾವ ಜಿಲ್ಲೆಗಳಿದ್ದಾವೆ ಅಂತಂದರೆ, ಬೆಳಗಾವಿ ಇದೆಯಲ್ಲ ಅದು ಅತಿ ಹೆಚ್ಚಾಗಿ ಬಾಕ್ಸೈಟನ್ನು ಹೊಂದಿರತಕ್ಕಂಥ ಒಂದು ನಿಕ್ಷೇಪಗಳನ್ನು ಹೊಂದಿರತಕ್ಕಂಥ ಸ್ಥಳ ಬೆಳಗಾವಿ. ಬೆಳಗಾವಿಯನ್ನು ಬಿಟ್ಟರೆ ನಮಗೆ ಚಿಕ್ಕಮಗಳೂರು, ಚಿತ್ರದುರ್ಗ ಮತ್ತು ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ. ಸೊ ಈ ಭಾಗಗಳಲ್ಲಿ ಬಾಕ್ಸೈಟನ್ನು ಅತಿ ಹೆಚ್ಚಾಗಿ ಬಾಕ್ಸೈಟ್ನ ಒಂದು ನಿಕ್ಷೇಪಗಳು ಇರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಅದರಲ್ಲಿ ಬೆಳಗಾವಿ ಅತಿ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಉತ್ಪಾದನೆಯಲ್ಲಿ ಕಾಣ್ತಾ ಹೋಗುತ್ತೆ. ಬೆಳಗಾವಿಯ ಖಾನಾಪುರ ಸುತ್ತಮುತ್ತಲಲ್ಲಿ ಇದರ ಬಳಕೆ ಹೆಚ್ಚು ಅಥವಾ ಇದರ ಒಂದು ನಿಕ್ಷೇಪಗಳು ಅತಿ ಹೆಚ್ಚಾಗಿ ಇರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇದನ್ನು ಯಾವ ಒಂದು ಕಂಪನಿಯಲ್ಲಿ ಹೆಚ್ಚು ಅಲ್ಯೂಮಿನಿಯಮನ್ನು ಉತ್ಪಾದನೆ ಮಾಡಲಿಕ್ಕೆ ಅಥವಾ ಈ ಒಂದು ಅದಿರಿನ ಒಂದು ಕಚ್ಚಾ ವಸ್ತುವಾಗಿ ಬಳಕೆ ಮಾಡ್ತಾರೆ ಅಂದರೆ, ಬೆಳಗಾವಿಯಲ್ಲಿ ಇರ್ತಕ್ಕಂಥ ಇಂಡಿಯನ್ ಅಲ್ಯೂಮಿನಿಯಂ ಕಂಪನಿಯಲ್ಲಿ ಇದರ ಒಂದು ಅದಿರನ್ನು ಕಚ್ಚಾ ವಸ್ತುವಾಗಿ ಬಳಕೆ ಮಾಡ್ತಾರೆ, ಉಳಿದದನ್ನು ಹೊರ ರಾಷ್ಟ್ರಗಳಿಗೆ ಕೂಡ ಮಾರಾಟ ಮಾಡ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಮತ್ತು ಈ ಖನಿಜಾಂಶಗಳು ಇದಾವಲ್ಲ, ಇದರ ಬಳಕೆಯ ವಿಚಾರದಲ್ಲಿ ನಾವು ಎಚ್ಚರ ವಹಿಸಿರಬೇಕಾಗುತ್ತೆ. ಅಂದರೆ ನಾವು ಸಿಗುವಂಥ ಎಲ್ಲ ಪ್ರಮಾಣವನ್ನು ಒಂದೇ ದಿವಸದಲ್ಲೂ ಅಥವಾ ಒಂದೇ ವರ್ಷದಲ್ಲೂ ಖಾಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಖಾಲಿ ಮಾಡ್ಕೊಂಡ್ಬಿಟ್ರೆ ನಮ್ಮ ಮುಂದಿನ ಪೀಳಿಗೆಗೆ ಖಾಲಿ ಆಗೋಗ್ಬಿಡುತ್ತೆ. ನಾವು ಹೊರರಾಷ್ಟ್ರಕ್ಕೆ ಮಾರಾಟ ಮಾಡಿಬಿಡ್ಬೋದು ಅನ್ನೋ ಕಾರಣಕ್ಕೆ ನಾವು ಅದನ್ನು ಹೇಗೆ ಬೇಕೋ ಅದನ್ನು ಗಣಿಗಾರಿಕೆಯನ್ನ ಮಾಡಿಬಿಟ್ಟು ಹೊರಗಡೆ ಕಳ್ಸೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಂದು ಸತಿ ಖಾಲಿ ಆಗಿಬಿಟ್ರೆ ಮತ್ತೆ ಅದು ನಮಗೆ ಉತ್ಪತ್ತಿ ಆಗೋದಿಲ್ಲ. ಸೊ ಇದನ್ನು ಮತ್ತೆ ಪ್ರಾಕೃತಿಕವಾಗಿ ನಮಗೆ ಅದನ್ನು ಮರು ಆಗಬೇಕು ಅಂದರೆ ಭಾಳ ವರ್ಷಗಳು ಬೇಕಾಗುತ್ತೆ. ಸೊ ಹಾಗಾಗಿ ಒಂದೇ ಸತಿಗೆ ಇವನ್ನೆಲ್ಲವನ್ನೂ ನಾವು ಹೊರರಾಷ್ಟ್ರಕ್ಕೆ ಮಾರಾಟ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಇಷ್ಟಿಷ್ಟು ಪ್ರಮಾಣ ಅನ್ನೋದನ್ನು ಸರ್ಕಾರ ನಿಗದಿ ಮಾಡುತ್ತೆ, ಎಷ್ಟು ಉತ್ಪಾದನೆ ಮಾಡಬೇಕು, ಎಷ್ಟು ವರ್ಷಕ್ಕೆ ಕಳಿಸ್ಬೇಕು, ನಮ್ಮಲ್ಲಿರ್ತಕ್ಕಂಥ ಪ್ರಮಾಣ ಎಷ್ಟು, ಇದು ಎಷ್ಟು ವರ್ಷದವರೆಗೆ ನಮಗೆ ಉತ್ಪಾದನೆ ಮಾಡಲಿಕ್ಕೆ ಅವಕಾಶ ಇದೆ, ನಮ್ಮಲ್ಲೇ ಉಳಿಸ್ಕೊಳಕ್ಕೆ ಸಾಧ್ಯತೆ ಅನ್ನೋದನ್ನು ಆಧಾರದ ಮೇಲೆ, ಅದಕ್ಕೊಂದು ಪ್ಲಾನಿಂಗ್ ಇರುತ್ತೆ, ಆ ಪ್ಲಾನಿಂಗ್ ಆಧಾರದ ಮೇಲೆ ಮಾತ್ರ ನಾವು ಉತ್ಪಾದನೆ ಮಾಡ್ತೀವಿ ಮತ್ತು ಹೊರರಾಷ್ಟ್ರಕ್ಕೂ ಕೂಡ ಕಳಿಸ್ತೀವಿ. ಹೇಗೆ ಬೇಕೋ ಹಾಗೆ ಅದನ್ನು ಗಣಿಗಾರಿಕೆ ಮಾಡಿಬಿಟ್ಟು ಒಂದೇ ವರ್ಷದಲ್ಲಿ ಅದನ್ನು ಖಾಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದು ಸರ್ಕಾರಕ್ಕೆ ಯೋಜನೆ ಇರುತ್ತೆ, ಆ ಯೋಜನೆ ಬದ್ಧವಾಗಿ ಅದನ್ನು ಉತ್ಪಾದನೆ ಮಾಡುತ್ತೆ ಮತ್ತು ಅದನ್ನು ಹೊರರಾಷ್ಟ್ರಕ್ಕೂ ಕೂಡ ಕಳಿಸುತ್ತೆ. ನಮ್ಮಲ್ಲಿ ಎಷ್ಟು ಪ್ರಮಾಣ ಇದೆ, ಎಷ್ಟು ಉತ್ಪಾದನೆಗೆ ಬಳಸಬೇಕು, ಎಷ್ಟು ಹೊರಗೆ ಕಳಿಸ್ಬೇಕು, ಇನ್ನೂ ಎಷ್ಟು ವರ್ಷ ಇದನ್ನು ಇಡಲಿಕ್ಕೆ ಸಾಧ್ಯತೆ ಇದೆ ಈ ಒಂದು ಗಣಿಗಾರಿಕೆಯನ್ನು ಅಥವಾ ಈ ಅದಿರನ್ನು ನಮ್ಮ ರಾಜ್ಯದಲ್ಲಿ. ಸೊ ಅನ್ನೋದನ್ನು ಕೂಡ ಪ್ಲಾನಿಂಗ್ ಇರಬೇಕಾಗುತ್ತೆ. ಮತ್ತು ಬಾಕ್ಸೈಟನ್ನು ಬಿಟ್ಟರೆ ಕರ್ನಾಟಕದಲ್ಲಿ ಸಿಗುವಂಥ ಮತ್ತೊಂದು ಖನಿಜಾಂಶ ಅಂದರೆ ಚಿನ್ನ. ಚಿನ್ನ ಇದೆಯಲ್ಲ, ಇದು ಒಂದು ಅಪರೂಪದ ಮತ್ತು ಹಳದಿ ಬಣ್ಣದ ಒಂದು ಲೋಹ.
ಮತ್ತು ದೀರ್ಘಾವಧಿಯವರೆಗೂ ಕೂಡ ಬರ್ತಕ್ಕಂಥ ಒಂದು ಲೋಹ. ನೋಡಿ, ಚಿನ್ನವನ್ನು ಎಷ್ಟು ವರ್ಷಗಳ ಕಾಲ ಬೇಕಾದ್ರೂ ನಾವು ಇಟ್ಕೋಬೋದಾಗಿರ್ತಕ್ಕಂಥ ಒಂದು ಲೋಹ. ಮತ್ತು ಇದು ಹಳದಿ ಬಣ್ಣದಲ್ಲಿದೆ ಮತ್ತು ಅಪರೂಪದ್ದು. ಮತ್ತು ಇದನ್ನು ಆಭರಣಗಳಿಗೆ ಮತ್ತು ಗಡಿಯಾರಗಳನ್ನು ತಯಾರು ಮಾಡಲಿಕ್ಕೆ ಮತ್ತು ಅಮೂಲ್ಯ ವಸ್ತುಗಳನ್ನು ತಯಾರು ಮಾಡಲಿಕ್ಕೆ ಇದನ್ನು ಬಳಸ್ತಾ ಹೋಗ್ತಾರೆ. ಹಾಗಾಗಿ ಇದು ಅತಿ ಹೆಚ್ಚು ಬೇಡಿಕೆ ಇರತಕ್ಕಂಥ ಮತ್ತು ಹೆಚ್ಚು ಬೆಲೆ ಬಾಳುವಂಥ ಒಂದು ಲೋಹವಾಗಿ ಇತ್ತೀಚಿನ ದಿನದಲ್ಲಿ ನಮಗೆ ಕಾಣ್ತಾ ಇದೆ. ಹಾಗೆ ನೋಡಿದ್ರೆ ಈ ಒಂದು ಏನು ಖನಿಜಾಂಶ ಇದೆ, ಚಿನ್ನದ ಖನಿಜಾಂಶ ಇದೆ, ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಕಾಣ್ತಾ ಹೋಗುತ್ತೆ. ಕರ್ನಾಟಕವೇ ಭಾರತದ ಅತಿ ಹೆಚ್ಚು ಉತ್ಪಾದನೆ ಮಾಡುವಂಥ ರಾಜ್ಯ ಅಂತಂದೇಳಿ ಹೆಸರುವಾಸಿ ಪಡೆದಿರ್ತಕ್ಕಂಥದ್ದು. ಅದು ಪ್ರಾಚೀನ ಕಾಲದಿಂದಲೂ ಸರಿ, ಇತ್ತೀಚೆಗೆಲ್ಲ ಪ್ರಾಚೀನ ಕಾಲದಿಂದಲೂ ಕೂಡ ಕರ್ನಾಟಕ ಚಿನ್ನದ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲೇ ಇರ್ತಕ್ಕಂಥದ್ದು ಕಾಣ್ತಾ ಹೋಗುತ್ತೆ. ಮತ್ತು ಈ ಒಂದು ಉತ್ಪಾದನೆ ಹೆಚ್ಚಾಗಿರೋದ್ರಿಂದಲೇ ಕರ್ನಾಟಕವನ್ನು ಚಿನ್ನದ ನಾಡು ಅಂತ ಕೂಡ ಕರಿತಾ ಹೋಗ್ತೀವಿ. ಅದನ್ನು ಚಿನ್ನದ ನಾಡು ಅಂತಂದೇಳಿ ಕೂಡ ನಾವು ಅದನ್ನು ಕರಿತಕ್ಕಂಥದ್ದು ಕಾಣ್ತಾ ಹೋಗುತ್ತೆ ಕರ್ನಾಟಕವನ್ನು ಚಿನ್ನದ ನಾಡು ಅಂತಂದೇಳಿ ಕೂಡ ಕರಿತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಯಾಕೆ ಚಿನ್ನದ ನಾಡು ಅಂತ ಕರಿತೀವಿ ಅಂದರೆ ಕರ್ನಾಟಕದಲ್ಲೇ ಅತಿ ಹೆಚ್ಚು, ಭಾರತದಲ್ಲೇ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡುವಂಥ ರಾಜ್ಯ ಅಂದರೆ ಅದು ಕರ್ನಾಟಕ. ಹಾಗರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಚಿನ್ನದ ಗಣಿಗಾರಿಕೆ ಏನಿದೆ ಅಂತಂದರೆ ಅದನ್ನು ನಾವು ಕೋಲಾರ ಅಂತಂದೇಳಿ ಕರಿಬೋದು. ಸೊ ಅದನ್ನು KGF ಅಂತಂದೇಳಿ ಕರಿತಾ ಹೋಗ್ತೀವಿ. ಆ ಒಂದು ಕ್ಷೇತ್ರ ಕೋಲಾರ ಏನಿದೆಯಲ್ಲ, ಚಿನ್ನವನ್ನು ಉತ್ಪಾದನೆ ಮಾಡುವಂಥ ಪ್ರಮುಖವಾದಂಥ ಕೇಂದ್ರವಾಗಿತ್ತು. ಅದರಲ್ಲೂ ಕೂಡ 1880 ಜಾನ್ ಟೇಲರ್ ಅಂತಂದೇಳಿ ಬ್ರಿಟನ್ನಿನ ಒಬ್ಬ ವ್ಯಕ್ತಿ ಈ ಒಂದು ಗಣಿಗಾರಿಕೆಯನ್ನು ಅತಿ ದೊಡ್ಡ ಪ್ರಮಾಣದಲ್ಲಿ ಚಿನ್ನವನ್ನು ಉತ್ಪಾದನೆ ಮಾಡುವಂಥ ಒಂದು ದೊಡ್ಡ ಪ್ರಮಾಣವನ್ನು ಉತ್ಪಾದನೆ ಮಾಡುವಂಥ ದೊಡ್ಡ ಪ್ರಮಾಣವಾದಂಥ ಒಂದು ಕಂಪನಿಯನ್ನು ಇಲ್ಲಿ ಸ್ಥಾಪನೆ ಮಾಡುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಈಗ ಅವತ್ತಿನಿಂದಲೇ ಈ KGF ಅನ್ನೋ ಒಂದು ಹೆಸರು ಕೂಡ ಅಲ್ಲಿಗೆ ಬಳಕೆಗೆ ಬಂತು. ಮತ್ತು KGF ನಾಲ್ಕು ವಿಧವಾದಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ಗಣಿಗಾರಿಕೆಗಳನ್ನು ಅಲ್ಲಿ ನಮಗೆ ಕಾಣಲಿಕ್ಕೆ ಚಾನ್ಸಸ್ ಇದೆ. ಮೊದಲನೇದಾಗಿ ನಂದಿದುರ್ಗ ಅಂತಂದೇಳಿ ಕರಿತೀವಿ. ಎರಡನೇದು ಉರಿಂಗಾಮ್ ಅಂತಂದೇಳಿ ಕರಿತೀವಿ. ಮೂರನೇದು ಚಾಂಪಿಯನ್ ರಿಪ್. ನಾಲ್ಕನೇದು ಮೈಸೂರು ಗಣಿಗಾರಿಕೆ ಅಂತಂದೇಳಿ. ಅದರಲ್ಲಿ ಚಾಂಪಿಯನ್ ರಿಪ್ ಇದೆಯಲ್ಲ, ಅದು ಅತ್ಯಂತ ಆಳವಾಗಿರ್ತಕ್ಕಂಥ ಒಂದು ಗಣಿಗಾರಿಕೆ. ಚಾಂಪಿಯನ್ ರಿಪ್ ಇದೆಯಲ್ಲ, ಸೊ ಇದು ಅತ್ಯಂತ ಆಳವಾಗಿರ್ತಕ್ಕಂಥ ಗಣಿಗಾರಿಕೆ. ಇದು ಎಷ್ಟು ಅಡಿ ಆಳ ಇದೆ ಅಥವಾ ಎಷ್ಟು ಮೀಟರ್ ಆಳ ಇದೆ ಅಂತ ಅಂದರೆ 3,217 ಮೀಟರ್ ಭೂಮಿಯ ಆಳದವರೆಗೆ ಹೋಗಿ ಕೊರೆದು ಅಲ್ಲಿ ಚಿನ್ನವನ್ನು ತೆಗೆದಿರ್ತಕ್ಕಂಥ ನಮಗೆ ಕಾಣ್ತಾ ಹೋಗುತ್ತೆ. ನೋಡಿ, ಇದು ಅತ್ಯಂತ ಆಳವಾಗಿರ್ತಕ್ಕಂಥ ಕರ್ನಾಟಕದ ಅತ್ಯಂತ ಆಳವಾಗಿರ್ತದ್ದು, ಭಾರತದ ಅತ್ಯಂತ ಆಳವಾಗಿರ್ತಕ್ಕಂಥ ಚಿನ್ನದ ಗಣಿಗಾರಿಕೆ ಅಂತ ಕೂಡ ನಾವು ಕರಿಬೋದು ಇದನ್ನು. ಇದು 3,217 ಮೀಟರ್ನಷ್ಟು ಆಳದಲ್ಲಿ ಚಿನ್ನವನ್ನು ಉತ್ಪಾದನೆ ಮಾಡ್ತಕ್ಕಂಥ ನಮಗೆ ಕಾಣ್ತಾ ಹೋಗುತ್ತೆ. ಆದರೆ ಈಗ ಅಲ್ಲಿ ಚಿನ್ನವನ್ನು ಉತ್ಪಾದನೆ ಮಾಡೋದನ್ನು ಸ್ಥಗಿತಗೊಳಿಸಿದರೆ, ಕಾರಣ ಅಲ್ಲಿ ಇರ್ತಕ್ಕಂಥ ಎಲ್ಲ ಚಿನ್ನದ ಒಂದು ಅಂಶವನ್ನು ಕೂಡ ನಾವು ಬಳಕೆ ಮಾಡಿಬಿಟ್ಟಿದ್ವಿ. ಹಾಗಾಗಿ ಅಲ್ಲಿ ನಮಗೆ ಚಿನ್ನ ಈಗ ದೊರೀತಾ ಇಲ್ಲ. ಸೊ ಹಾಗಾಗಿ ಈಗ ನಾವು ಏನು ಕೋಲಾರದ ಚಿನ್ನದ ಗಣಿ ಇದೆ ಅದು ಇವತ್ತು ನಾವು ಕಂಪ್ಲೀಟ್ ಆಗಿ ಬರದಾಗಿದೆ. ಸೊ ಹಾಗಾಗಿ ಅಲ್ಲಿ ಚಿನ್ನದ ಗಣಿಗಾರಿಕೆ ಇವತ್ತು ಇಲ್ಲ. ಆದರೆ ಅವತ್ತು ಪ್ರಾಚೀನ ಕಾಲದಿಂದಲೂ ಕೂಡ ನಮಗೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಚಿನ್ನ ಸಿಗುವಂಥ ಜಾಗ ಯಾವುದಾಗಿತ್ತು ಅಂದರೆ ಅದು ಕೋಲಾರವಾಗಿತ್ತು. ಈಗ ಕೋಲಾರವನ್ನು ಬಿಟ್ಟರೆ ಕರ್ನಾಟಕದಲ್ಲಿ ಮತ್ತೆ ಯಾವ ಭಾಗದಲ್ಲಿ ಅತಿ ಹೆಚ್ಚಾದಂಥ ಚಿನ್ನ ಸಿಗ್ತಾ ಇದೆ ಅಂದರೆ ರಾಯಚೂರಿನ ಅಟ್ಟಿ ಅನ್ನೋ ಒಂದು ಪ್ರದೇಶ ಇದೆ. ಅಲ್ಲಿ ಈಗ ಕರ್ನಾಟಕದಲ್ಲಿ ಸದ್ಯ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡುವ ಸ್ಥಳವಾಗಿ ನಮಗೆ ಮಾರ್ಪಟ್ಟಿರ್ತಕ್ಕಂಥದ್ದು ಹಟ್ಟಿ ಚಿನ್ನದ ಗಣಿಗಾರಿಕೆ ಅಂತಂದರೆ ಕರಿತೀವಿ. ಅದು ಈಗ ಸದ್ಯ ಭಾರತದಲ್ಲಿ ಅತಿ ದೊಡ್ಡ ಚಿನ್ನವನ್ನು ಉತ್ಪಾದನೆ ಮಾಡುವ ಗಣಿಗಾರಿಕೆ ಆಗಿರ್ತಕ್ಕಂಥದ್ದು. ಮೊದಲು ಕೋಲಾರ ಇತ್ತು, ಆದರೆ ಈಗ ಅದು ಕಂಪ್ಲೀಟ್ ಆಗಿ ಸ್ಥಗಿತಗೊಂಡಿರೋದ್ರಿಂದ ಈಗ ಆ ಸ್ಥಾನವನ್ನು ರಾಯಚೂರಿನ ಹಟ್ಟಿ ಈಗ ಆ ಪ್ರಮಾಣವನ್ನು ನಾವು ಕಾಣ್ತಾ ಹೋಗುತ್ತೆ. ಇನ್ನು ಈ ಒಂದು ಪ್ರದೇಶವನ್ನು ಬಿಟ್ಟರೆ, ಅಂದರೆ ಹಟ್ಟಿ ರಾಯಚೂರಿನ ಒಂದು ಹಟ್ಟಿ ಒಂದು ಪ್ರದೇಶವನ್ನು ಬಿಟ್ಟರೆ, ಗಣಿಗಾರಿಕೆಯನ್ನು ಬಿಟ್ಟರೆ, ಮತ್ತು ಯಾವ್ಯಾವ ಭಾಗಗಳಲ್ಲಿ ಚಿನ್ನ ನಮ್ಮ ಕರ್ನಾಟಕದಲ್ಲಿ ದೊರೆಯುತ್ತೆ ಅಂತ ನೋಡ್ತಾ ಹೋದರೆ, ತುಮಕೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬೆಳ್ಳಾರ್ ಅನ್ನೋ ಒಂದು ಇರ್ಬೋದು, ಶಿರಾದ ಸಮೀಪದಲ್ಲಿ ಇರ್ತಕ್ಕಂಥ ಅಜ್ಜಯ್ಯನ ಹಳ್ಳಿ ಇರ್ಬೋದು, ಮತ್ತು ಇವೆಲ್ಲವೂ ಕೂಡ ಚಿನ್ನವನ್ನು ಉತ್ಪಾದನೆ ಮಾಡ್ತವೆ. ಇನ್ನೂ ಕೆಲವೊಂದು ಕಡೆಗಳಲ್ಲಿ ನಾವು ಚಿನ್ನದ ನಿಕ್ಷೇಪಗಳನ್ನು ಕಾಣ್ತಾ ಇದ್ದೀವಿ. ಅದರಲ್ಲಿ ಬಹುಮುಖ್ಯವಾಗಿ ಗದಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮುಳಗುಂದ ಇರ್ಬೋದು, ಕಪ್ಪದಗುಡ್ಡ ಇರ್ಬೋದು, ಮತ್ತು ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕೋಟೆ ಇರ್ಬೋದು. ಸೊ ಈ ಭಾಗಗಳಲ್ಲೂ ಕೂಡ ಚಿನ್ನದ ನಿಕ್ಷೇಪಗಳು ಇದಾವೆ ಅನ್ನೋದನ್ನು ನಾವು ಗುರುತು ಮಾಡಿರ್ತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇದಿಷ್ಟು ಕೂಡ ಕರ್ನಾಟಕದ ಖನಿಜ ಸಂಪನ್ಮೂಲ ಬಗ್ಗೆ ಇರ್ತಕ್ಕಂಥ ಮಾಹಿತಿ.
ಅಂದರೆ ಈ ಕರ್ನಾಟಕದ ಏನು ಖನಿಜ ಸಂಪನ್ಮೂಲಗಳಿದ್ದಾವೆ ಅಥವಾ ಖನಿಜ ಸಂಪನ್ಮೂಲಗಳಿದ್ದಾವೆ ಇವನ್ನ ನಾವು ಹೇಗೆ ಬೇಕೋ ಹಾಗೆ ಬಳಕೆ ಮಾಡ್ಕೋಬಾರ್ದು. ಯಾಕೆಂದರೆ ಈ ಒಂದು ಸತಿ ಖಾಲಿ ಆದರೆ ಮತ್ತೆ ನಾವು ಹೊರರಾಷ್ಟ್ರಗಳಿಂದ ನಾವೇ ಆಮದು ಮಾಡ್ಕೋಬೇಕಾಗುತ್ತೆ. ಸೊ ಆಮದು ಮಾಡ್ಕೊಳೋದು ಏನಿದೆಯಲ್ಲ ಅದು ಹೆಚ್ಚು ದುಬಾರಿ ಆಗಿರ್ತಕ್ಕಂಥ ಒಂದು ಖರ್ಚು, ನಮ್ಮ ರಾಜ್ಯಕ್ಕೆ ಆರ್ಥಿಕವಾಗಿ ಹಿನ್ನಡೆಗೆ ಉಂಟು ಮಾಡ್ತಾ ಹೋಗುತ್ತೆ. ಯಾವಾಗಲೂ ಕೂಡ ಖನಿಜಾಂಶಗಳು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯ ಅಥವಾ ದೇಶದಲ್ಲಿ ನಮ್ಮ ಪ್ರದೇಶದಲ್ಲೇ ಇದ್ದರೆ ಆ ಪ್ರದೇಶ ಅಥವಾ ರಾಜ್ಯ ಅಥವಾ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲಿಕ್ಕೆ ಇವು ಕೂಡ ಸಹಾಯಕವಾಗ್ತವೆ. ಇವನ್ನ ಇರ್ತಕ್ಕಂಥ ಖನಿಜಾಂಶಗಳನ್ನು ನಮ್ಮ ಬಳಕೆ ಮತ್ತು ಮುಂದಿನ ಬಳಕೆಯೂ ಕೂಡ ನಾವು ವ್ಯವಸ್ಥಿತವಾಗಿ ಕಲ್ಪನೆ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಅದಕ್ಕೆ ಅದರದೇ ಆದಂಥ ಒಂದು ಯೋಜನೆಗಳಿದ್ದಾವೆ, ಅದರ ಆಧಾರದ ಮೇಲೆ ಮಾತ್ರ ಇದನ್ನು ಉತ್ಪಾದನೆ ಮಾಡ್ತಾರೆ ಮತ್ತು ಹೊರರಾಷ್ಟ್ರಕ್ಕೆ ಕಳಿಸ್ತಾರೆ ಮತ್ತು ಮುಂದಿನ ಪೀಳಿಗೆ ಕೂಡ ಇಡತಕ್ಕಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ. ಇದಿಷ್ಟು ಕೂಡ ಕರ್ನಾಟಕದ ಖನಿಜ ಸಂಪನ್ಮೂಲಗಳ ಖನಿಜ ಸಂಪನ್ಮೂಲಗಳ ಬಗ್ಗೆ ಇರತಕ್ಕಂಥ ಮಾಹಿತಿ.